ನನ್ನ ಹೆಸರು ದುರ್ಗಾ ನಾಗೇಶ್ವರರಾವ್ ಅಂತೇಳಿ. ನಮ್ಮ ತಂದೆಯವರ ಹೆಸರು ವೀರರಾಜು. ನಮ್ಮ ಗ್ರಾಮ ಬಂದ್ಬಿಟ್ಟು ದುರ್ಗಾ ಕ್ಯಾಂಪ್, ಮಸ್ಕಿ ತಾಲೂಕ್, ರಾಯಚೂರು ಡಿಸ್ಟಿಕ್. ಒಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ. ನಾನು ಅಗ್ರಿಕಲ್ಚರ್ ಫೀಲ್ಡ್ಗೆ ನನ್ನ ಇಂಟ್ರೆಸ್ಟ್ಗೋಸ್ಕರ ನಾನು ಬಂದಿದ್ದೀನಿ. ನಮ್ಮದು 7 ಎಕರೆ ಜಮೀನಿದೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ದ್ವಾಮಿ ರೋಗ. ದ್ವಾಮಿ ಬರೋದ್ರಿಂದ ನಮ್ಮ ವ್ಯವಸಾಯವನ್ನು ಹಾಳು ಮಾಡೋದ್ರ ಜೊತೆಗೆ ಇಳುವರಿ ಬಹಳ ಕಡಿಮೆ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತೇಳಿ ಚಿಂತೆಯಲ್ಲಿದ್ದೇವೆ. ಇವಾಗ ಬಿದ್ದು ಹೋಗ್ತಾ ಇದೆ, ಅದ್ರ ಜೊತೆಗೆ ಹೀರ್ಕೊಂಡು ಎಲ್ಲ ಗ್ರೀನ್ ಅಂಶವನ್ನು ಹೀರ್ಕೊಂಡು ಔಷಧಿಗಳನ್ನು ನಮ್ಮ ಹೊಲಕ್ಕೆ ಹೊಡ್ತಾ ಇದ್ದೀನಿ. ಬಟ್ ಆದರೂ ಕೂಡ ಯಾವುದೇ ರೀತಿ ಕಂಟ್ರೋಲ್ ಬರ್ತಾ ಇಲ್ಲ. ಲೇಬರ್ ಖರ್ಚು ಮತ್ತು ಎಣ್ಣೆ ಖರ್ಚು ಕೂಡ ಜಾಸ್ತಿ ಆಗ್ತಿದೆ. ಯಾವುದೇ ರೀತಿ ನಮಗೆ ಲಾಭವನ್ನು ಉಳಿತಾ ಇಲ್ಲ. ಅದು ಸಿಂಜೆಂಟಾ ಕಂಪನಿಯ ಗೇವ್ ಎಸ್ಟೋರಿ ಅಂತೇಳಿ ಡೆಮೋ ಕೊಟ್ಟಿದ್ದಾರೆ. ಆ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದಾದ್ಮೇಲೆ 25 ದಿನ ಕಂಟ್ರೋಲ್ ಬಂದಿದೆ. ಸುಳಿ ರೋಗ, ಸುಳಿ ದೋಮ, ಬಿಳಿ ದೋಮೆ ಇವೆಲ್ಲ ಕಂಟ್ರೋಲ್ ಬಂದಿದೆ. ಕಾಳುಗಳು ಒಳ್ಳೆ ಶೈನ್ ಆಗಿದೆ. ಹೆಚ್ಚಿನ ಇಳುವರಿ ಬರ್ತದೆ ಅಂತೇಳಿ ಅನ್ಕೊತಾ ಇದ್ದೀನಿ. ಬಳಸಿದ 10 ರಿಂದ 15 ದಿನ ನಂತರ ವಿಸ್ಟೋರಿಯನ್ನು ಬಳಸಬೇಕು. ವಿಸ್ಟೋರಿಯಾ ಡೋಸ್ ಅನ್ನು 50 ಗ್ರಾಮ್ 1 ಎಕರೆಗೆ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ನಾನು ವಿಸ್ಟೋರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ದ್ವಾಮಿ ಕಂಟ್ರೋಲ್ ಬಂದಿದೆ. ನೀವು ಅದನ್ನು ಯೂಸ್ ಮಾಡಿ ಅದರಿಂದ ಹೆಚ್ಚಿನ ಇಳುವರಿ ಮತ್ತು ಅಧಿಕ ಲಾಭವನ್ನು ಗಳಿಸಬೇಕು. ಈ ಥರ ಎಣ್ಣೆಯನ್ನು ಕೊಡ್ತಕ್ಕಂಥ ಸಿಂಜೆಂಟಾ ಕಂಪನಿಗೆ ನಮ್ಮ ರೈತರಿಂದ ಮತ್ತು ನನ್ನಿಂದ ಅಧಿಕ ಧನ್ಯವಾದಗಳು.